ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಗೈಡ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುರುರಾಜ್ ಸಂತ್ರಿ. ಇವರು ಮುನಿಯಾಲು ಆಯುರ್ವೇದ ಆಸ್ಪತ್ರೆಯ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಅಥವಾ ಪ್ರಾಧ್ಯಾಪಕರಾಗಿ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಶೋಗೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್. ನಮಸ್ಕಾರ ವೀಕ್ಷಕರೇ, ಇವತ್ತು ವಿಶೇಷವಾಗಿ ಅವರು ಮರ್ಮ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಮರ್ಮ ಚಿಕಿತ್ಸೆ ಅನ್ನೋ ಪದಾನೇ ನಮಗೆ ಹೊಸ್ತು. ಸೊ ಆಯುರ್ವೇದದಲ್ಲಿ ಈ ಥರದೊಂದು ಕಾನ್ಸೆಪ್ಟ್ ಇದೆ ಅಂತ ನನಗೆ ಕೂಡ ಇವತ್ತು ಗೊತ್ತಾಗ್ತಾ ಇರೋದು. ಮರ್ಮ ಚಿಕಿತ್ಸೆ ಅಂದ್ರೆ ಏನು, ಅದಕ್ಕೆ ಅದರಿಂದ ನಮಗೆ ಯಾವ ರೀತಿ ಉಪಯೋಗ ಇದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಇವತ್ತೆ ಸಂಚಿಕೆಯಲ್ಲಿ. ಬನ್ನಿ ಡಾಕ್ಟ್ರನ್ನ ಮಾತಾಡ್ಸೋಣ. ನಮಸ್ತೆ ಡಾಕ್ಟರ್. ಮತ್ತೊಮ್ಮೆ ಈಗ ಮರ್ಮ ಚಿಕಿತ್ಸೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಮೊದಲನೇ ಮರ್ಮ ಚಿಕಿತ್ಸೆ ಅಂದರೆ ಏನು, ಇದು ಹೊಸ ಕಾನ್ಸೆಪ್ಟ್. ಮರ್ಮ ಅಂದರೆ ಏನು ಅಂತ, ಅದರ ಮರ್ಮ ಏನು, ಮರ್ಮದ ಮರ್ಮ ಏನು ಅಂತ. ಈ ಮರ್ಮ ಹೇಳಿದರೆ ನಮ್ಮ ಶರೀರದಲ್ಲಿ ಇರುವಂತಹ ಒಂದು ಶಕ್ತಿಯ ಕೇಂದ್ರಗಳು. ಹೇಗೆ ನೀವು ಒಂದು ಇಲೆಕ್ಟ್ರಿಕ್ ಕನೆಕ್ಷನ್ ಮಾಡುವಾಗ ಕೆಲವು ಕಡೆ ಎಲ್ಲ ನಾವು ಜಂಕ್ಷನ್ ಬರ್ತದ, ಹಾಗೆ ನಮ್ಮ ಶರೀರದಲ್ಲಿಯೂ ಕೂಡ ಈ ನಾಡಿಗಳು ಇರುವಾಗ ಕೆಲವು ಕಡೆ ಎರಡೆರಡು ನಾಡಿಗಳೆಲ್ಲ ಒಟ್ಟಿಗೆ ಆಗ್ತದೆ. ಅಂತಹ ಜಂಕ್ಷನ್ಗಳನ್ನು ನಾವು ಮರ್ಮ ಅಂತ ಕರಿತೇವೆ. ಮಾರಯಂತೀತಿ ಮರ್ಮಾಣಿ. ಈ ಮರ್ಮ ಏನು ಏನಂದ್ರೆ, ಅಲ್ಲಿ ಏನಾದ್ರೂ ಪೆಟ್ಟು ಬಿದ್ರೆ ಅಥವಾ ಅದಕ್ಕೆ ಏನಾದರೂ ತಾಗಿದ್ರೆ, ಅದೇ ಅಥವಾ ಅಲ್ಲಿ ಏನಾದರೂ ರೋಗಗಳು ಬಂದರೆ ಅದರ ಎಂತ ಎಫೆಕ್ಟ್ ಹೇಳುವಂಥದ್ದು ಮರಣ ಸದೃಶವಾಗಿ ಬರ್ತದೆ, ಅಥವಾ ಕೆಲವೊಮ್ಮೆ ಅವುಗಳು ಮರಣವನ್ನೇ ಕೊಡ್ಬೋದು. ಅಂದರೆ ಅಷ್ಟು ಇಂಪಾರ್ಟೆಂಟ್ ಅಂತ. ಈ ಪಾಯಿಂಟ್ಗಳು ದೇಹಕ್ಕೆ ತುಂಬ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿ ಈ ಪ್ರಾಣಶಕ್ತಿ ಅಂತ ಎಲ್ಲ ಕಡೆ ಹರಿತಾ ಇರ್ತದೆ. ಈ ಮರ್ಮ ಕಾನ್ಸೆಪ್ಟಲ್ಲಿ ಏನು ಹೇಳಿದರೆ, ನಮ್ಮ ಶರೀರದಲ್ಲಿ ನಾಡಿಗಳ ಮುಖಾಂತರ, ಅನೇಕ ನಾಡಿಗಳ ಮುಖಾಂತರ ಪ್ರಾಣಶಕ್ತಿಗಳೆಲ್ಲ ಹರಿತಾ ಇರ್ತದೆ. ಈ ಮರ್ಮ ಹೇಳುವಂಥದ್ದು ಅವುಗಳಿಗೆ ಒಂದೊಂದು ಸೀಟ್ ಇದ್ದಾಗೆ ಅಲ್ಲೆಲ್ಲ ಈ ಪ್ರಾಣಶಕ್ತಿಗಳ ಸ್ವಲ್ಪ ಕೇಂದ್ರೀಕೃತವಾಗಿ ಇರ್ತವೆ, ಅಲ್ಲಿ ಅವುಗಳ ಪ್ರಮಾಣ ಜಾಸ್ತಿ ಇರ್ತದೆ. ಅಂತಹ ಕೇಂದ್ರಗಳನ್ನು ನಾವು ಮರ್ಮ ಅಂತ ಕರಿತೇವೆ. ಅಲ್ಲಿ ನಾಡಿಗಳು, ಮಾಂಸ, ಶಿರ, ಸ್ನಾಯು ಇವುಗಳೆಲ್ಲ ಒಟ್ಟಾಗಿ ಇರ್ತದೆ. ಅದರಿಂದ ಅಲ್ಲಿ ಅವುಗಳ ಕೆಲಸ ತುಂಬ ಇರ್ತದೆ. ಅಂತಹ ಪಾಯಿಂಟ್ಗಳನ್ನು ನಾವು ಮರ್ಮ ಅಂತ ಕರಿತೇವೆ. ಆ ಒಂದು ಪಾಯಿಂಟ್ಗಳು ಅಂತ ಹೇಳಿದ್ರೆ ಶಕ್ತಿ ಕೇಂದ್ರಗಳು ಅಂತ. ಹೌದು, ಶಕ್ತಿ. ಎಷ್ಟು ಕೇಂದ್ರಗಳು ಮನುಷ್ಯನ ದೇಹದಲ್ಲಿದೆ ಅಂತದ್ದು ತುಂಬಾ ಕೇಂದ್ರಗಳು ಉಂಟು. ಪ್ರಮುಖವಾಗಿರೋ ಪ್ರಮುಖವಾಗಿ ನಾವು ಒಂದು 107 ಕೇಂದ್ರಗಳನ್ನು ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ. ಹಾಗೆ ಕೆಲವು ಕಡೆ 108 ಕೇಂದ್ರಗಳನ್ನು ಕೂಡ ಹೇಳ್ತಾರೆ. ಇನ್ನು ಪ್ರಧಾನವಾಗಿ ಹೇಳುದಾದ್ರೆ 3 ಕೇಂದ್ರಗಳು ತಗೊಳ್ಬಹುದು ನಾವು. ಮೇಜರ್ ಯಾವುದು, ಸ್ಟೇಷನ್ ಯಾವುದು ಹೇಳಿದ್ರೆ, ಒಂದು ಬಸ್ ಸ್ಟಾಪ್ ಇರ್ತದೆ, ಮತ್ತೆ ಒಂದು ಬಸ್ ನಮ್ದು ಮೇನ್ ಸ್ಟೇಷನ್ ಇರ್ತದೆ. ಹಾಗೆ ಮೇನ್ ಸ್ಟೇಷನ್ ಯಾವುದು, 3, ಒಂದು ಶಿರೋ, ಹೃದಯ, ಬಸ್ತಿ. ಇವು 3ಕ್ಕೆ ತ್ರಿಮರ್ಮಗಳು ಅಂತ ಕರಿತೇವೆ. ಅದು ಪ್ರಧಾನವಾದಂತಹ 3 ಕೇಂದ್ರಗಳು. ಇನ್ನು ಹಾಗೆ ಸಣ್ಣ ಸಣ್ಣ ಸ್ಟಾಪ್, ಒಮ್ಮೆ ಇಲ್ಲಿಂದ ಬಸ್ ಹೊರಟ ಅಂದ್ರೆ ಅಲ್ಲಲ್ಲಿ ನಿಂತು ಹೋಗ್ತದೆ. ಹಾಗೆ ಅಂತ ಸಣ್ಣ ಸಣ್ಣ ಸ್ಟಾಪ್ಗಳು ಒಟ್ಟಿಗೆ 107 ಅಂತಹ ಶಕ್ತಿಯ ಕೇಂದ್ರಗಳು. ಕೆಲವು ಕಡೆ 100, ತಮಿಳುನಾಡಿನ ಪ್ರಕಾರ 108. ಹೀಗೆ ಅನೇಕ ವಿಧವಾಗಿ ಸಣ್ಣ ಕೇಂದ್ರಗಳನ್ನು ಅವರುಗಳು ಗುರುತಿಸಿದ್ದಾರೆ, ಹಿಂದಿನವರು ಗುರುತಿಸಿದ್ದಾರೆ. ಹೀಗೆ ಮರ್ಮ ಕೇಂದ್ರಗಳ ಬಗ್ಗೆ ನೀವು ಹೇಳಿದ್ರೆ, ಈ ಮರ್ಮ ಇದು ಚಿಕಿತ್ಸೆ ಅನ್ನೋ ಕಾನ್ಸೆಪ್ಟ್ ಅದೆಲ್ಲಿ ಹುಟ್ಕೊಂಡಿತ್ತು ಮತ್ತೆ ಹೇಗೆ ಬೆಳವಣಿಗೆ ಡೆವಲಪ್ ಆಯ್ತು ಅನ್ನೋ? ಈ ಮರ್ಮ ಕಾನ್ಸೆಪ್ಟ್ ಹೇಳೋದು, ಈ ವೈಟಲ್ ಪಾಯಿಂಟ್ಗಳ ಕಾನ್ಸೆಪ್ಟ್ ಪ್ರಧಾನವಾಗಿ ಸಮರ ಕಲೆಯಲ್ಲಿ ಅದನ್ನು ಅವರು ನೋಟ್ ಮಾಡಿದ್ದು. ಪ್ರಧಾನವಾಗಿ ಕಲರಿ ಪೈಟ್ ಅಂತ ಏನು ಕೇರಳದಲ್ಲಿ ಹೇಳ್ತಾರೆ, ಆ ಕಲರಿ ಪೈಟ್ ಅಭ್ಯಾಸ ಮಾಡುವವರು ಈ ಪಾಯಿಂಟ್ಗಳನ್ನು ನೋಟ್ ಮಾಡಿದ್ದಾರೆ. ಯಾಕಂದ್ರೆ ಒಬ್ಬ ಶತ್ರುವನ್ನು ಅಟ್ಯಾಕ್ ಮಾಡುವಾಗ ಎಷ್ಟು ದೂರದಿಂದ ಅಟ್ಯಾಕ್ ಮಾಡಬೇಕು, ಎಲ್ಲಿಗೆ ಹೊಡೆದ್ರೆ ಆ ಶತ್ರು ನಾಶ ಆಗ್ತಾನೆ, ಮತ್ತೆ ಒಂದು ಪೆಟ್ಟಲ್ಲಿ ಅವನಿಗೆ ಅತಿಯಾದ ಆಘಾತವನ್ನು ಉಂಟು ಮಾಡಬೇಕು. ಆದ್ರಿಂದ ಈ ಕಳಲಿ ಪೈಟ್ನಲ್ಲಿ ಮೊದಲನೇದಾಗಿ ಈ ಮರ್ಮ ಅದನ್ನು ಅವರು ಈ ಪಾಯಿಂಟ್ಗಳನ್ನು ಅವರು ನೋಟ್ ಮಾಡಿದ್ದಾರೆ. ಇದನ್ನು ಪ್ರಧಾನವಾಗಿ ಪರಶುರಾಮ, ನಮ್ಮ ಪರಶುರಾಮ ಸೃಷ್ಟಿ ಅಂತ ಹೇಳ್ತೇವೆ, ಆ ಪರಶುರಾಮ ದೇವರು ಕೇರಳದಲ್ಲಿ ಮೊದಲು ಹೇಳಿದ್ರು ಅಂತ. ಅದು ಕೇರಳದ ಕರಳಿ ಪೈಟು ಪ್ರಕಾರ. ಹಾಗೇನು ತಮಿಳುನಾಡಿನಲ್ಲಿ ಕೂಡ ಈ ಮರ್ಮವನ್ನು, ಮರ್ಮ ಚಿಕಿತ್ಸೆ ಪ್ರಚಲಿತದಲ್ಲಿದೆ. ಅದು ಅಗಸ್ತ್ಯ ಮಹರ್ಷಿಗಳು ಅಲ್ಲಿ ಹೇಳಿದ್ರು ಅಂತ. ಅವರ ಪ್ರಕಾರ ಅದು 108 ಮರ್ಮಸ್ಥಾನಗಳನ್ನು ಅವರು ಗುರುತಿಸಿದ್ದಾರೆ. ಮೊದಲು ಈಶ್ವರ ಅಗಸ್ತ್ಯರಿಗೆ ಹೇಳಿ, ಅಗಸ್ತ್ಯರು ಅಂತ ತಮಿಳುನಾಡಿನ ಪ್ರದೇಶದಲ್ಲಿ ಏನು ಸಿದ್ಧ ಮೆಡಿಸಿನ್ ಅಂತ ಏನು ಪ್ರಸಿದ್ಧವಾಗಿದೆ, ಅಲ್ಲಿಯೂ ಕೂಡ ಆ ವರ್ಮ ಸ್ಥಾನಗಳ ಬಗ್ಗೆ ಒಂದು ಉಲ್ಲೇಖ ಇದೆ. ಹಾಗೆ ನಮ್ಮ ಆಯುರ್ವೇದದಲ್ಲಿಯೂ ಕೂಡ ಸುಶ್ರುತ ಸಂಹಿತೆ, ಯಾಕೆಂದ್ರೆ ಸುಶ್ರುತ ಹೇಳುವವ ಒಂದು ರಾಜವೈದ್ಯ, ಹಾಗೆ ಅವ ಎಮರ್ಜೆನ್ಸಿ ಎಲ್ಲ ಹ್ಯಾಂಡಲ್ ಸರ್ಜನ್, ಅವ ಸುಶ್ರುತ ಹೇಳುವ ಸರ್ಜನ್, ಅವ ಈ ಯುದ್ಧದಲ್ಲಿ ಎಲ್ಲ ಹೋಗಿ ಆ ಸೈನಿಕರನ್ನೆಲ್ಲ ಟ್ರೀಟ್ ಮಾಡ್ತಾ ಇದ್ದ, ಅವ ಕೂಡ ಇಂತಹ ಈ ಮರ್ಮ ಸ್ಥಾನಗಳ ಬಗ್ಗೆ ವಿಸ್ತೃತವಾದ ವಿವರಣೆಯನ್ನು ಸುಶ್ರುತ ಸಂಹಿತೆಯಲ್ಲಿ ಕೊಡ್ತಾನೆ. ಓಕೆ ಡಾಕ್ಟರ್. ಮತ್ತೆ ಈಗ ಆಯುರ್ವೇದದಲ್ಲಿ ಮಾತ್ರ ಇದು ಮರ್ಮ ಕಾನ್ಸೆಪ್ಟ್ ಇರುವಂಥದ್ದು, ಈಗ ನಮ್ಮ ಮಾಡರ್ನ್ ಮೆಡಿಸನ್ ಅಲ್ಲಿ ಕೂಡ ಅದರ ಬಗ್ಗೆ ಇದೆಯಾ? ಈಗ ಮಾಡರ್ನ್ ಮೆಡಿಸಿನ್ ಅವರು ಮರ್ಮ ಅಂತ ಕರೆಯದೇ ಇರ್ಬೋದು, ಆದರೆ ಆ ಸ್ಥಾನ ಹೇಳುವಂಥದ್ದು ಮಾಡರ್ನಲ್ಲೂ ಅಷ್ಟೇ ಇಂಪಾರ್ಟೆಂಟ್, ಆಯುರ್ವೇದದಲ್ಲೂ ಅಷ್ಟೇ ಮಾಡಿ. ಹಾಗೆ ಶರೀರ ಎಲ್ಲ ಒಂದೇ, ಒಂದು ನಾವು ಸಂಸ್ಕೃತ ಬಳಸ್ತೇವೆ, ಅವ್ರು ಇಂಗ್ಲೀಷ್ ಬಳಸ್ತಾರೆ ಅಂತ ಅಷ್ಟೇ. ಅದರಿಂದ ಆ ಸ್ಥಾನಗಳೆಲ್ಲ ಅವರು ಫ್ಲೆಕ್ಸಸ್ ಅಂತ ಕರಿಬಹುದು, ಅಥವಾ ಜಾಯಿಂಟ್ಸ್ ಅಂತ ಹೇಳ್ಬೋದು, ಅಥವಾ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ ಸಮ್ ಟ್ರಯಾಂಗಲ್ ಅಂತ ಕರೀತಾರೆ, ಫಿಮೋರಲ್ ಟ್ರಯಾಂಗಲ್.
ಅವರ ಹೆಸರು ಬೇರೆ ಇರ್ತದೆ, ನಾವು ಅದನ್ನೇ ಮರ್ಮಸ್ಥಾನಗಳು ಅಂತ ಕರಿತೇವೆ. ಕೆಲವು ಕಡೆ ಏನಾಗುತ್ತೆ, ಒಂದು ಈ ಮರ್ಮಸ್ಥಾನ ಹೇಳುವಂಥ ಸ್ವಲ್ಪವೇ ಜಾಗ, ಒಂದೇ ಪಾಯಿಂಟ್ನಷ್ಟೇ ಇರುವುದು ಹೇಳ್ತೇವೆ. ಕೆಲವು ಕಡೆ ಅದೊಂದು ಮುಷ್ಟಿಯಷ್ಟು ಪಾಯಿಂಟ್ನಷ್ಟು ಇರುವುದು ಅಂತ ಹೇಳ್ತೇವೆ. ಆದ್ದರಿಂದ ನಾವು ಅದನ್ನು ಮರ್ಮ ಅಂತ ಕರಿಬೋದು, ಅವರು ಅದನ್ನು ಇಂಪಾರ್ಟೆಂಟ್ ಅನಾಟಮಿಕಲ್ ಪಾಯಿಂಟ್ಸ್ ಅಂತ ಕರಿಬೋದು. ಎಲ್ಲಿ ಒಂದು ಪೆಟ್ಟು ಬಿದ್ದರೆ, ಯಾಕಂದರೆ ಇಲ್ಲಿ ನಾವು ಕೆಲವು ಹೇಳ್ತೇವೆ ಈ ಜಾಗಕ್ಕೆ ಪೆಟ್ಟು ಬಿದ್ದರೆ ಕೈಯೆಲ್ಲ ವೀಕ್ ಆಗ್ತದೆ, ಯಾಕಂದರೆ ಇಲ್ಲಿ ಅವ್ರು ಹೇಳ್ತಾರೆ ನರ್ವು ಹೋಗ್ತದೆ. ನಾವು ಹೇಳ್ತೇವೆ ಅಲ್ಲಿ ಒಂದು ನಾಡಿ ಹೋಗ್ತದೆ, ಅದಕ್ಕೆ ಪೆಟ್ಟು ಬಿದ್ದರೆ ನಿಮ್ಮ ಕೈಯೆಲ್ಲ ಬಲ ಕಡಿಮೆ ಆಗ್ತದೆ ಅಂತ. ಅದೇ ಹೇಳುವ ಭಾಷೆ ಬೇರೆ ಇರ್ಬೋದು, ಆದರೆ ನಾವು ಟ್ರೀಟ್ಮೆಂಟ್ ಮಾಡೋದು ಆ ರೋಗಿ ಒಂದೇ, ಮತ್ತೆ ನಮ್ಮ ಅಪ್ರೋಚ್ ಕೂಡ ಆಲ್ಮೋಸ್ಟ್ ಒಂದೇ ಇರ್ತದೆ. ಮತ್ತೆ ಕಳರಿ ಪಾಯುಟ್ ಅಂತ ಕಲೆಯಲ್ಲಿ ಕೇಂದ್ರಗಳನ್ನ ಗುರುತಿಸುವಂತದ್ದು ಶುರುವಾಯಿತು, ಶಕ್ತಿ ಕೇಂದ್ರಗಳನ್ನ ಅಂತ ಹೇಳಿದ್ರಿ ನೀವು. ಹಾಗಾದ್ರೆ ಈ ಮರ್ಮ ಅಂತ ಕರೀತಾರೆ, ಅಲ್ಲಿಗೆ ದೀರ್ಘ ಏನು ಬಲವಾದ ಪೆಟ್ಟು ಬಿದ್ರೆ ಏನಾದ್ರೂ ಅನಾಹುತ ಅಥವಾ ಅಪಾಯ ಆಗುವ ಅವಶ್ಯವಾಗಿ, ಯಾಕಂದ್ರೆ ಕಳರಿ ಪಾಯುಟ್ ಮೇಲೆ ಸಮರ ಕಲೆ, ಆದ್ರಿಂದ ಅಲ್ಲಿ ಅವರ ಉದ್ದೇಶ ಏನಂತ ಹೇಳಿದ್ರೆ ಶತ್ರುವನ್ನು ನಾಶ ಕೊಲ್ಬೇಕು ಅಂತ. ಪ್ರಧಾನ ಕೆಲವು ಸ್ಥಾನಗಳು ಉಂಟು, ಅಲ್ಲಿಗೆ ಎಷ್ಟು ದೂರದಿಂದ ಪೆಟ್ಟು ಕೊಡಬೇಕು, ಹೇಗೆ ಪೆಟ್ಟು ಕೊಡಬೇಕು. ಕೆಲವು ಕಡೆ ಇಷ್ಟು ದೂರದಲ್ಲಿ ನೀವು ಹೀಗೆ ಪೆಟ್ಟು ಕೊಡಿದ್ರೆ ಸಾಯ್ತಾರೆ ಅಂತೆಲ್ಲ ಉಂಟು. ನೀವು ಬ್ರೂಸ್ ಲೀ ಅನ್ನೆಲ್ಲ ನೋಡಿರ್ಬೋದು, ಅವು ಹಿಂದೆ ಟಪ್ ಬಂದು ಹೊಡಿತಾನೆ ಬಿದ್ದಾಗ್ತದೆ. ಅಂದ್ರೆ ಆ ಚೈನೀಸ್ ಮೆಡಿಸಿನ್ ಅಲ್ಲೂ ಕೂಡ ಅಂತ ಒಂದು ಪಾಯಿಂಟ್ಗಳನ್ನು ಅವರು ನೋಟ್ ಮಾಡಿದ್ದಾರೆ. ಆ ಸಮರ ಕಲೆಯಲ್ಲಿ ಅದು ಪ್ರಧಾನವಾಗಿ ಶತ್ರುವನ್ನು ನಾಶ ಮಾಡಲಿಕ್ಕೆ, ಅದನ್ನೇ ನಾವು ಒಳ್ಳೆದಕ್ಕೆ ಬಳಸುವಾಗ ನಾವು ಅದನ್ನು ಆಯುರ್ವೇದವಾಗಿ ಅಥವಾ ವೈದ್ಯರು ಅದನ್ನು ನಮ್ಮ ಏನು ಆ ಮರ್ಮಸ್ಥಾನದಲ್ಲಿ ವ್ಯತ್ಯಾಸ ಆಗಿದೆ ಅದನ್ನು ಸರಿಪಡಿಸಲಿಕ್ಕಾಗಿ ನಾವು ಮರ್ಮ ಚಿಕಿತ್ಸೆಯನ್ನು ಬಳಸ್ತೇವೆ. ಈಗ ಮಾತಾಡಿದ ನೀವು ಒಂದು ನಾಡಿ ಅನ್ನೋ ಪದ ಅಂತ ಕೂಡ ಬಳಸಿದ್ರೆ, ನಾಡಿಗೂ ಮರ್ಮಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ಅವಶ್ಯಕವಾಗಿ. ಈ ಮರ್ಮ ಹೇಳುವಂಥದ್ದೇ ಈ ನಾಡಿಗಳು ಸೇರುವಂತಹ ಶಕ್ತಿಯ ಕೇಂದ್ರಗಳು. ನಮಗೆ ರೋಗ ಬರುವುದಂದ್ರೆ ಯಾವಾಗ, ಯಾವಾಗ ಈ ನಾಡಿಗಳಲ್ಲಿ ಪ್ರಾಣಶಕ್ತಿಯ ಹರಿವು ಅಲ್ಲಿ ಅಬ್ಸ್ಟ್ರಾಕ್ಟ್ ಆಗ್ತದ, ಆಗ ಅಲ್ಲಿ ರೋಗ ಬರ್ತದೆ. ಈ ಅಬ್ಸ್ಟ್ರಕ್ಷನ್ ಹೇಳುವಂಥದ್ದು ಒಂದು ಪೆಟ್ಟು ಕೊಟ್ಟ ಅಥವಾ ಹೊರಗಿನ ಅಭಿಘಾತದಿಂದಾಗಿಯೂ ಕೂಡ ಅಲ್ಲಿಯ ಎನರ್ಜಿ ಫ್ಲೋ ಎಫೆಕ್ಟ್ ಆಗಿ ಅಲ್ಲಿ ರೋಗ ಬರ್ಬೋದು. ಎರಡನೇದಾಗಿ ಅವನ ಆಹಾರ, ತಿನ್ನುವ ಆಹಾರದಲ್ಲಿ ವಿಹಾರದಲ್ಲಿ ಹೆಚ್ಚು ಕಡಿಮೆ ಆಗಿ ಆ ಒಂದು ನಾಡಿಗಳಲ್ಲಿ ಬ್ಲಾಕ್ ಆಗಿ ಅಲ್ಲಿಯೂ ಕೂಡ ರೋಗ ಬರ್ಬೋದು. ಹೆಚ್ಚಿನ ರೋಗಗಳಲ್ಲಿ ಈ ಮರ್ಮಸ್ಥಾನಗಳು ಇನ್ವಾಲ್ವ್ ಆಗಿರುವುದನ್ನು ನಾವು ಕಾಣ್ತೇವೆ. ಓಕೆ, ಹಾ. ಮತ್ತೆ ಡಾಕ್ಟರ್, ಈಗ ನಾಡಿ ಪರೀಕ್ಷೆ ಅಂತ ಹೇಳಿ ಮಾಡ್ತಾರೆ, ನಾಡಿ ಹಿಡಿದು ಪರೀಕ್ಷೆ ಮಾಡುವಂಥದ್ದು. ಸೊ ಇದರಿಂದ ಮರ್ಮ ಮತ್ತೆ ಇದಕ್ಕೆ ಸಂಬಂಧ ಇದೆ ಅಂತ ಹೇಳಿದ್ವಿ. ಏನು ಕಾಯಿಲೆಗಳನ್ನ ಗುರುತಿಸೋಕೆ ಸಾಧ್ಯ ಇದೆ ನಾಡಿ ಪರೀಕ್ಷೆ ಮಾಡಿದ್ರೆ? ನಾಡಿ ಪರೀಕ್ಷೆ ಮತ್ತು ಈ ಮರ್ಮ ಚಿಕಿತ್ಸೆ, ಇದರಿಂದ ಸಾಧಾರಣ ನಮಗೆ ಪ್ರಧಾನವಾಗಿ ಯಾವ ವಾತ ಇನ್ವಾಲ್ವ್ ಆಗಿದೆ, ಪಿತ್ತ ಇನ್ವಾಲ್ವ್ ಆಗಿದೆ, ಕಫ ಇನ್ವಾಲ್ವ್ ಆಗಿದೆ ಅಂತ. ಮತ್ತೆ ಅವುಗಳ ಗತಿಯನ್ನು ನೋಡಿಕೊಂಡು ನಾವು ಊರ್ಧ್ವ ಭಾಗವ, ಮಧ್ಯ ಭಾಗವ, ಅಧೋ ಭಾಗವ ಅಂತ ಹೇಳ್ಬೋದು. ಮತ್ತೆ ಪುನಃ ಅದರಲ್ಲಿ ಪುನಃ ಯಾವ ಅಂಗಗಳಲ್ಲಿ ಇನ್ವಾಲ್ವ್ ಆಗಬೇಕು ಅದು ಕೂಡ ನಾವು ನಾಡಿಯಲ್ಲಿ ಕೂಡ ಹೇಳಿಕ್ಕೆ ಆಗ್ತದೆ. ನಾಡಿ ಅಂದ್ರೆ ಎಲ್ಲೆಲ್ಲ ಅಬ್ಸ್ಟ್ರಕ್ಷನ್ ಆಗ್ತದೆ ಆಗ ನಮಗೆ ಆ ಪಲ್ಸ್ ಅಲ್ಲಿ ಗೊತ್ತಾಗ್ತದೆ ವೇರಿಯೇಷನ್ ಬರುವಂತದ್ದು. ಅದು ನಾಡಿ ಪರೀಕ್ಷೆ. ಅದರ ಮುಖಾಂತರ ಆ ಯಾವ ಮರ್ಮಸ್ಥಾನಗಳ ಆ ಸ್ಥಾನ ಆ ನಾಡಿ ಬರುವಂತಹ ಸ್ಥಾನಗಳಲ್ಲಿ ಬರುವಂತ ಯಾವ ಮರ್ಮಸ್ಥಾನಗಳಲ್ಲಿ ಎಫೆಕ್ಟ್ ಆಗಿರ್ಬೋದು ಅಂತ ನೋಡ್ಕೊಂಡು ನಾವು ಡಯಾಗ್ನೋಸ್ ಮಾಡ್ಲಿಕ್ಕೆ. ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಪ್ರಕೃತಿ. ಹಾ ಹೇಳಿ, ನಮ್ ಜೊತೆ ಡಾಕ್ಟರ್ ಇದ್ದಾರೆ. ನನ್ ಕ್ವೆಶನ್ ಇದಿತ್ತು ಅಂದ್ರೆ, ಮರ್ಮ ಚಿಕಿತ್ಸೆಗೆ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಬೇರೆ ಬೇರೆ ಇರ್ತದ, ಸೇಮ್ ಇರ್ತದ? ಹಾ, ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ತುಂಬಾ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಮರ್ಮ ಚಿಕಿತ್ಸೆ, ಹಾ ಕೇಳ್ತಾ ಇದ್ದೇನೆ, ಕೇಳಿತು. ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ವ್ಯತ್ಯಾಸ ಉಂಟು ಮರ್ಮ ಚಿಕಿತ್ಸೆಯಲ್ಲಿ. ಯಾಕಂದ್ರೆ ಮರ್ಮ ಚಿಕಿತ್ಸೆಯಲ್ಲಿ ನಾವು ಪ್ರಧಾನವಾಗಿ ಏನು ಮಾಡ್ತೇವೆ ಹೇಳಿದ್ರೆ, ಆ ಪಾರ್ಟ್ಗಳನ್ನು ಪ್ರೆಸ್ ಮಾಡುವಂಥದ್ದು. ನಾವು ದೊಡ್ಡವರಿಗೆ ಆಗುವಾಗ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡ್ತೇವೆ, ಅದೇ ಮಕ್ಕಳಿಗೆ ಆಗುವಾಗ ಹಾಗೆಲ್ಲ ಹೆಚ್ಚು ಮ್ಯಾನಿಪುಲೇಷನ್ ಮಾಡಲಿಕ್ಕೆ ಆಗುದಿಲ್ಲ. ಉದಾಹರಣೆ ನಾನು ಕೆಲವು ನಿಮಗೆ ಕೊಡುದು ಅಂತ ಆದ್ರೆ, ಕೆಲವು ಈ ಮರ್ಮ ಚಿಕಿತ್ಸೆ ಹೇಳುವಂತದ್ದು ನಮ್ಮ ದೈನಂದಿನ ಚಟುವಟಿಕೆ ಇದರಲ್ಲಿಯೂ ಕೂಡ ಲೈಫ್ ಅಲ್ಲಿ ಕೂಡ ನಾವು ಅದನ್ನು ಉಪಯೋಗಿಸ್ತೇವೆ. ಉದಾಹರಣೆಗೆ ಮಕ್ಕಳಿಗೆ ನಾವು ಮರ್ಮ ಚಿಕಿತ್ಸೆ ಮಾಡ್ತೇವೆ ಇಲ್ವಾ ಅಂತ ಕೇಳಿದ್ರೆ, ಅವಶ್ಯವಾಗಿ ನಾವು ನಿತ್ಯದಲ್ಲಿಯೂ ಕೂಡ ಅದನ್ನು ಉಪಯೋಗ ಮಾಡ್ತೇವೆ. ಈ ಸಣ್ಣ ಮಕ್ಕಳು ಒಮ್ಮೊಮ್ಮೆ ಹಾಲು ಕುಡಿಯುವಾಗೆಲ್ಲ ಅವ್ರಿಗೆ ಸಡನ್ ನಿಮ್ಮ ಇದು ಬರ್ತದೆ, ಎಂತ ಬಿಕ್ಕಳಿಗೆ ಬರುವಂತದ್ದೆಲ್ಲ. ಆಗ ಏನ್ ಮಾಡ್ತೇವೆ ನಾವು, ಆ ಮಗುವನ್ನು ಹಿಡಿದು ಆ ತಲೆಯ ಭಾಗದಲ್ಲಿ ಗಾಳಿ ಗಮನಿಸ್ತೇವೆ. ಅದು ಯಾಕೆ ನಾವು ಅಲ್ಲಿ ಗಾಳಿ ಹಾಕ್ತೇವೆ, ಈ ತಲೆಯ ಮಧ್ಯಭಾಗ ಹೇಳುವಂತದ್ದು ಒಂದು ಮರ್ಮಸ್ಥಾನ. ಅಲ್ಲಿ ನಾವು ಗಾಳಿ ಹಾಕಿ ಆ ಮರ್ಮಸ್ಥಾನ ಉತ್ತೇಜನ, ಅಂದ್ರೆ ಇದು ಯಾವುದು ಬ್ರೈನ್ ಇರುವಂತಹ ಸ್ಥಾನ, ಅಲ್ಲಿ ನಾವು ಉತ್ತೇಜನಗೊಳಿಸಿದ ಕೂಡಲೇ ಆ ಬಿಕ್ಕಳಿಕೆ ಬರುವುದು ಕಡಿಮೆ ಆಗ್ತದೆ. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ, ಹೆಚ್ಚಾಗಿ ನಾವು ಮಕ್ಕಳಿಗೆ ಹೊಟ್ಟೆ ನೋವೆಲ್ಲ ಬರ್ತದೆ, ಆ ಹೊಟ್ಟೆ ನೋವೆಲ್ಲ ಬಂದ ಕೂಡಲೇ ಏನಾಗ್ತದೆ, ನಾವು ಈ ಹೊಕ್ಕುಳ ಭಾಗಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಬಿಡ್ತೇವೆ. ಪ್ರಧಾನ ಫಸ್ಟ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ತುಪ್ಪವನ್ನು ಹಚ್ಚಿಬಿಡುದು. ಇದು ಕೂಡ ಒಂದು ರೀತಿಯ ಮರ್ಮ ಚಿಕಿತ್ಸೆ. ಎಲ್ಲ ಒತ್ತಬೇಕು ಪೆಟ್ಟು ಕೊಡಬೇಕು ಅಂತ ಮಾತ್ರ ಅಲ್ಲ, ಇಂಥ ಕೆಲವು ದ್ರವ್ಯಗಳನ್ನು ಅಪ್ಲೈ ಮಾಡಿದ್ದು ಕೂಡ ಅದು ಕೂಡ ಒಂದು ಮರ್ಮ. ಅದರ ಹಿಂದೆ ಈ ಮರ್ಮ ಚಿಕಿತ್ಸೆಯ ರಹಸ್ಯ ಇದೆ. ಹೀಗೆ ಮಕ್ಕಳಲ್ಲಿ ನಾವು ಹೀಗೆ ಸಣ್ಣ ಸಣ್ಣ ಕ್ರಿಯೆಗಳನ್ನು ಮಾಡಿ ನಾವು ಮರ್ಮ ಚಿಕಿತ್ಸೆಯನ್ನು ಉಪಯೋಗ ಮಾಡ್ಕೊಳ್ತೇವೆ. ಮೇಡಮ್, ಬೇರೆ ಏನಾದ್ರು ಡಾಕ್ಟರ್ನ ಕೇಳಲಿಕ್ಕಿತ್ತ? ಮರ್ಮ ಚಿಕಿತ್ಸೆಯಿಂದ ಮಕ್ಕಳಿಗೆ ಮೆಮರಿ ಪವರ್ ಇನ್ಕ್ರೀಸ್ ಆಗಬಹುದಾ?
ಕೆಲವು ಪಾಯಿಂಟ್ಗಳು ಉಂಟು, ಆ ಪಾಯಿಂಟ್ಗಳನ್ನು ನಾವು ಪ್ರೆಸ್ ಮಾಡಿದರೆ ಇವನ್ ಮೆಮೊರಿ ಪವರ್ ಮತ್ತು ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗ್ತದೆ. ಒಂದೇದಾದರೆ ಈ ಬ್ರೂ ಮಧ್ಯದ ಭಾಗ, ನಾವಿಲ್ಲಿ ಯಾವಾಗಲೂ ಹೆಚ್ಚಾಗಿ ಬೊಟ್ಟೆ ಇಡ್ತೇವೆ ಮಕ್ಕಳಿಗೆ, ಅದಂದರೆ ಇದು ಕೂಡ ಒಂದು ಮರ್ಮಸ್ಥಾನ. ಇದು ಯಾಕೆ ಹೇಳಿದರೆ ಬ್ರೈನ್ನ ಡೆವಲಪ್ಮೆಂಟನ್ನೆಲ್ಲ ಒಳ್ಳೇದು ಮಾಡಿದೆ. ಬ್ರೂ ಮಧ್ಯ ಅಂತ ಹೇಳ್ತೇವೆ, ಮೂರು ನಾಡಿಗಳು ಸಂಧಿಸುವಂಥ ಸ್ಥಾನ. ಈ ಇದರಲ್ಲಿ ನಾವು ಸ್ವಲ್ಪ ಪ್ರೆಸ್ ಮಾಡಿ ಮೇಲೆ ಹೊಚ್ಚುತ್ತಾ ಇದ್ರೆ ಸಾಕು. ಹೀಗೆ ಇದು ಮಾಡಿದರೆ ಅವರ ಮೆಂಟಲ್ ಡೆವಲಪ್ಮೆಂಟ್ ಎಲ್ಲ ಒಳ್ಳೇದಾಗ್ತದೆ, ಅಂದ್ರೆ ಏಕಾಗ್ರತೆಗೆಲ್ಲ ಒಳ್ಳೇದಾಗ್ತದೆ. ಹಾಗೆ ಇನ್ನೂ ಅನೇಕ ಸ್ಥಾನಗಳು ಉಂಟು, ಅದು ಆ ಮಕ್ಕಳನ್ನು ನೋಡಿಕೊಂಡು ನಾವು ಕೆಲವು ಹೈಪರ್ ಆಕ್ಟಿವ್ ಇರ್ಬೋದು, ಕೆಲವು ಮೆಮೊರಿ ಪವರ್ ಜಾಸ್ತಿ ಆಗ್ಬೇಕಂತ. ಹೌದು, ಇದು ಒಂದು ಮಾಡ್ಬೋದು. ಮತ್ತೆ ದೇಹದ ಹಿಂದಿನ ಪಾರ್ಟ್ ಇರ್ತದೆ, ಅಲ್ಲಿ ನಾವು ಹೀಗೆ ನಮ್ಮ ಮಧ್ಯ ಇದರ ಕೆಳಗೆ ಹಿಂದೆ ಎರಡು ನಮಗೆ ರೌಂಡ್ ಬೋನ್ ಪ್ರಾಮಿನೆನ್ಸ್ ಸಿಗ್ತದೆ. ಆ ಪ್ರಾಮಿನೆನ್ಸ್ ಹಿಂದೆ ನಾವು ಯು ಆಕಾರದಲ್ಲಿ ಹೀಗೆ ಮೆಲ್ಲ ಮಸಾಜ್ ಮಾಡ್ತಾ ಇರ್ಬೇಕು. ಇದು ಮನೆಯಲ್ಲೇ ಮಾಡ್ಕೋಬಹುದು, ಮನೆಯಲ್ಲೇ ಮಾಡ್ಕೊಳ್ಬಹುದು. ಒಮ್ಮೆ ನೀವು ನಮ್ಮ ಹತ್ರ ಬನ್ನಿ, ಒಮ್ಮೆ ಬಂದು ನಾವು ಕರೆಕ್ಟ್ ಆ ಪಾಯಿಂಟ್ ಅನ್ನು ನೋಟ್ ಮಾಡಿ ಕೊಡ್ತೇವೆ, ಮತ್ತೆ ನೀವು ಮನೆಯಲ್ಲಿ ಡೈಲಿ ಮಾಡಬಹುದು. ಓಕೆ ಮೇಡಮ್, ಬೇರೆ ಏನಾದ್ರೂ ಕೇಳ್ತೀರಾ? ಓಕೆ ಮೇಡಮ್, ಥ್ಯಾಂಕ್ ಯು. ಧನ್ಯವಾದ. ಅದೇ ನೀವು ಹೇಳಿದ್ರಿ ಕೆಲವೊಂದು ಪಾಯಿಂಟ್ಸ್ ಎಲ್ಲ, ಬಟ್ ಅದು ನಮಗೆ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತೀರಾ? ಗೊತ್ತಾಗ್ತದೆ ಸಾಮಾನ್ಯ ಜನರಿಗೆ ಗೊತ್ತಾದ್ರೆ, ಒಮ್ಮೆ ನಾವು ತೋರಿಸಬೇಕಾಗ್ತದೆ ಅಷ್ಟೇ. ಮತ್ತೆ ಒಂದೊಂದು ಸ್ಥಾನದಲ್ಲಿ ಒಂದೊಂದು ರೀತಿಯ ಮೆನಿಪ್ಯುಲೇಷನ್ ಇರ್ತದೆ. ಕೆಲವು ಕಡೆ ನಾವು ಖಾಲಿ ಪ್ರೆಸ್ ಮಾತ್ರ ಮಾಡ್ತೇವೆ, ಈ ಕೈಯಲ್ಲೆಲ್ಲ ಆಗುವಾಗ ಒಂದು ಕಡೆ ಕೆಲವು ಪ್ರೆಸ್ ಮಾಡ್ತೇವೆ, ಕೆಲವು ಕಡೆ ಏನಂತೆ ಇಂಥ ಮೂಮೆಂಟ್ ಲ್ಯಾಟ್ರಲ್ ಮೂಮೆಂಟ್ಸ್ ಕೊಡಬೇಕಾಗ್ತದೆ, ಕೆಲವು ಕಡೆ ಯು ಟೈಪ್ ಮೂಮೆಂಟ್ ಕೊಡಬೇಕಾಗ್ತದೆ, ಕೆಲವು ಕಡೆ ನಾವು ಇಲ್ಲೆಲ್ಲ ಕಣ್ಣತ್ರ ಎಲ್ಲ ಆಗುವಾಗ ಎಸ್ ಟೈಪ್ ಮೂಮೆಂಟ್ ಕೊಡ್ತೇವೆ, ಈ ಟೈಪ್ ಮಾಲೆ ಹಾಕುವಾಗ ಹಾಗೆ ಇಲ್ಲೆಲ್ಲ ಈ ಮರ್ಮ ಪಾಯಿಂಟ್ಸ್ ಪ್ರೆಸ್ ಆಗ್ತದೆ. ಹಾಗೆ ಒಂದು ದೊಡ್ಡ ಮಣಿ ಇಲ್ಲಿ ಇಡಬೇಕು, ಯಾಕಂದ್ರೆ ಇದು ಹೃದಯ ಸ್ಥಾನ. ಅದರಿಂದ ಆ ಪಾಯಿಂಟ್ ಗಳಿಗೆ ನಾವು ಏನಾದ್ರೂ ಒಂದು, ಈಗ ಮಕ್ಕಳಿಗೂ ಮತ್ತೆ ದೊಡ್ಡವರಿಗೆ ಕೂಡ ಮರ್ಮ ಚಿಕಿತ್ಸೆಯಲ್ಲಿ ಸಾಕಡೆ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರಿ. ಸೊ ಈ ಮರ್ಮ ಚಿಕಿತ್ಸೆ ಜಾಸ್ತಿ ಯಾರಿಗೆ ಉಪಯೋಗ ಆಗುತ್ತೆ, ಸಣ್ಣ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ? ಇಬ್ರು ಎಲ್ಲರಿಗೂ, ಎಲ್ಲೆಲ್ಲ ಮರ್ಮಸ್ಥಾನ ಯಾರಿಗೆಲ್ಲ ಎಫೆಕ್ಟ್ ಆಗಿದೆ ಅವರೆಲ್ಲರೂ ಕೂಡ ಮರ್ಮ ಚಿಕಿತ್ಸೆಯ ಉಪಯೋಗವನ್ನು ಪಡ್ಕೊಳ್ಬಹುದು. ಮತ್ತೆ ಇದು ನೀವು ಮರ್ಮ ಚಿಕಿತ್ಸೆ ಹೇಳುವ ಮೊದಲನೇ ಹಂತ, ನೀವು ಡಾಕ್ಟ್ರಿಗೆ ಇದು ಮೆಡಿಸಿನ್ ತಗೊಳ್ಳೋ ಪ್ರಾರಂಭ ಮಾಡುವ ಮೊದಲು ಫಸ್ಟ್ ಲೆವೆಲ್ ಹೇಳಿದ್ರೆ ಮರ್ಮ ಚಿಕಿತ್ಸೆ. ಅದರಲ್ಲಿ ಪ್ರೆಸ್ ಮಾಡಿ ಆ ಮರ್ಮ ಸ್ಥಾನಗಳನ್ನು ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿ ನಾರ್ಮಲ್ ಫ್ಲೋ ಆಗ್ತದ ನೋಡುದು. ಈ ಮರ್ಮ ಇದು ಫಸ್ಟ್ ಲೈನ್, ನೀವು ಪ್ರೆಸ್ ಮಾಡಿ ಅಲ್ಲಿ ಸರಿ ಆಗ್ತದ ನೋಡುದು. ಕೈ ನೋವು ಬಂತು, ಇಲ್ಲೆಲ್ಲ ಪ್ರೆಸ್ ಮಾಡಿ ತಲೆನೋವು ಬಂತು, ಇಲ್ಲೆಲ್ಲ ಕೆಲವು ಪಾಯಿಂಟ್ಗಳನ್ನು ಪ್ರೆಸ್ ಮಾಡಿ ಅದರಲ್ಲಿ ತಲೆನೋವು ಕಡಿಮೆ ಆದ್ರೆ ನಿಮಗೆ ಪುನಃ ಒಂದು ಮೆಡಿಸಿನ್ ತಗೊಳ್ಳುವಂತಹ ಅವಶ್ಯಕತೆ ಇರುವುದಿಲ್ಲ. ಅದರಿಂದ ಫಸ್ಟ್ ಲೆವೆಲ್ ಏನಂದ್ರೆ ಈ ಮರ್ಮ ಚಿಕಿತ್ಸೆ ಮಾಡಿ. ಎರಡನೇ ಲೆವೆಲ್ ಹೇಳ್ತಾನೆ, ಇದು ಸ್ವಲ್ಪ ಮಟ್ಟಿನ ವಿಶೇಷನ್ ಇದ್ರೆ, ಸ್ವಲ್ಪ ಮಟ್ಟಿನಲ್ಲಿ ತೊಂದರೆ ಇದ್ರೆ ಇದರಲ್ಲೇ ಸರಿ ಹೊಂದ್ತದೆ. ಮತ್ತೆ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗ್ತಾ ಉಂಟು ಅಂತಾಗುವಾಗ ಇಲ್ಲಿ ಪ್ರೆಸ್ ಮಾಡಿ, ನಿಮಗೆ ರಿಲ್ಯಾಕ್ಸ್ ಆಗ್ತದೆ. ಹಾಗೆ ನಿಮಗೆ ಪುನಃ ಒಂದು ಮೆಡಿಸಿನ್ ತಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ, ನೀವು ಅದನ್ನು ಕಡಿಮೆ ಮಾಡಬಹುದು. ಇನ್ನು ಇದರಲ್ಲಿ ಕಡಿಮೆ ಆಗದಿದ್ರೆ ಮತ್ತೆ ನಾವು ಆ ಮರ್ಮ ಸ್ಥಾನಗಳನ್ನು ಸ್ಟಿಮ್ಯುಲೇಟ್ ಮಾಡ್ಲಿಕ್ಕೆ ಮೆಡಿಸಿನ್ ತಗೊಳ್ಬೇಕು ಹೇಳ್ತಾನೆ. ಎರಡನೇ ಲೆವೆಲ್, ಅದಕ್ಕಿಂತ ಜಾಸ್ತಿ ನಮ್ಮ ಪ್ರೆಸ್ ಇದರಿಂದ ಮಾಡೋದ್ರಿಂದ ಸರಿಯಾಗುವುದಿಲ್ಲ, ಅದಕ್ಕಿಂತ ಜಾಸ್ತಿಯಲ್ಲಿ ತೊಂದರೆ ಉಂಟು ಅಂತಾದ್ರೆ ಆಗ ನಾವು ಸಸ್ಯಜನ್ಯ ಮೆಡಿಸಿನ್ಗಳಿಂದ ಅದನ್ನು ಸರಿ ಮಾಡಬಹುದು, ಅಥವಾ ಕೆಲವು ಲೋಹಜನ್ಯ ಕೆಲವು ಭಸ್ಮಗಳನ್ನು ಉಪಯೋಗಿಸಿ ಅಲ್ಲಿ ಎನರ್ಜಿ ಫ್ಲೋ ಅನ್ನು ನಾರ್ಮಲ್ ಮಾಡಬಹುದು. ಹೀಗೆ ಆ ಲೆವೆಲ್ ಪ್ರಕಾರ ನಮ್ಮ ರೋಗ ಮತ್ತೆ ಅದರದ್ದು ಲೆವೆಲ್ ಪ್ರಕಾರ ನೋಡಿಕೊಂಡು ನಾವು ಚಿಕಿತ್ಸೆಯನ್ನು ಪ್ಲಾನ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನಷ್ಟು ವಿಚಾರ ಮಾತಾಡೋಣ ಒಂದು ಬ್ರೇಕ್ ನಂತರ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಮರ್ಮ ಚಿಕಿತ್ಸೆ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ.